ಗೆಳೆಯರೇ, ನಾವಿವತ್ತು ಹೊಯ್ಸಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಹೊಯ್ಸಲೇಶ್ವರ ಅತ್ಯಂತ ಸುಂದರ ಶಿವ. ಮೊದಲು ಪೂಜೆ ಕೂಡ ನಡೀತಿರ್ಲಿಲ್ಲ, ಇವಾಗ ಪೂಜೆ ಆರಂಭ ಆಗಿರೋದು ಅಹೋರಾತ್ರಿ ತುಂಬಾ ಖುಷಿಯಾಗಿದೆ. ಇಲ್ಲಿ ಶಿಲ್ಪಕಲೆಯಲ್ಲಿ ಬರುವಂತಹ ಡೀಟೇಲಿಂಗ್ ಇದೆಯಲ್ಲ, ವಿವರಣೆ ಬೇರೆ ಎಲ್ಲೂ ಸಿಗಲ್ಲ. ಶಿಲ್ಪಿಗಳು ಜೀವನೇ ಇದಕ್ಕೆ ಮುಡಿಪಾಗಿಟ್ಟಿದ್ದಾರೆ. 120 ವರ್ಷ ಶಿಲ್ಪಕಲೆ ಅಂದ್ರೆ ಎಷ್ಟು ತಲೆಮಾರುಗಳು ಇಲ್ಲಿ ವರ್ಕ್ ಮಾಡಿರ್ಬೋದು, ಇಮ್ಯಾಜಿನ್ ಮಾಡಿ. ಇಲ್ಲಿ ನಮ್ಮ ಪಂಡಿತರು ಇದ್ರ ಬಗ್ಗೆ ಹೇಳ್ತಾರೆ, 7 ಶಾಖೆಗಳು, ಸಪ್ತ ಶಾಖೆಗಳು. ನರಶಾಖ ನೋಡಿ, ಇದರೊಳಗೆ ನಾವು ಲೈಟ್ ಬಿಟ್ರೆ ನೋಡಿ, ಒಳಗಡೆ ಫುಲ್ ಫುಲ್ ಜಾಲಂದ್ರ ನೋಡಿ, ಎಷ್ಟು ನೀಟಾಗಿ ಒಳಗಡೆ ನೋಡಿ. ಈ ಬಿಟ್ರೆ ಫುಲ್ ಮೇಲ್ವರೆಗೂ ವರ್ಕ್. ಇದು ನರಶಾಖ ಸರ್, ಸ್ತಂಭ ಶಾಖ ಇದು ಸ್ತಂಭ ಶಾಖ ನೋಡಿ. ಇಲ್ಲಿ ಪಕ್ಷಿ ಶಾಖ, ಪಕ್ಷಿಗಳು ನೋಡಿ. ಇಲ್ಲಿ ಲೈಟ್ ಬಿಟ್ರೆ ನೋಡಿ ಫುಲ್, ಇದು ನಮ್ಮ ಅದೃಷ್ಟ ಉಳಿದಿದೆ ಇದುವರೆಗೂ ನೋಡಿ. ಸ್ತಂಭ ಇದು ಪಕ್ಷಿ ಶಾಖ, ಇದು ಸರ್ ಅಗ್ನಿಶಾಖ ಇದು ಪ್ರಾಣಿಶಾಖ ಪ್ರಾಣಿಗಳು ನೋಡಿ, ಎಲ್ಲಾ ಪ್ರಾಣಿಗಳು ನೋಡಿ. ಭೈರವ ಗಂಡ ಬೇರುಂಡ ಮಕರ ಎಲ್ಲ ಪ್ರಾಣಿಗಳು ಇದಾರೆ ನೋಡಿ. ಇದು ಲತಾಶಾಖ, ಇದು ಇಲ್ಲಿ ಲತಾಶಾಖ, ಲತಾಶಾಖ ಇಷ್ಟು ಚೆನ್ನಾಗಿದೆ ಬಳ್ಳಿಗಳು. ಇದು ಪೂರ್ಣ ದೇವಸ್ಥಾನ ಸುತ್ತಲೂ ಬಂದಿದೆ. ಇದನ್ನ ಸಪ್ತದ್ವಾರಗಳು ಅಂತಾರೆ, 7 ಆ ದೇವಲೋಕಕ್ಕೆ 7 ದ್ವಾರಗಳು ಅಂತಾರಲ್ಲ ಹಂಗೆ ನೋಡಿ. ಇಲ್ಲಿ ಕೆಲವು ಡ್ಯಾಮೇಜಸ್ ನೀವು ನೋಡಬಹುದು, ಮನುಷ್ಯ ಮಾಡಿರೋ ಡ್ಯಾಮೇಜ್. ಇದು ತುಂಬಾ ಚೆನ್ನಾಗಿದೆ ನೋಡಿ, ಇದು ವರ್ಕ್ ನೋಡಿ. ಇದು ಡ್ಯಾಮೇಜ್ ಇದರಲ್ಲಿ ಇರೋ ವರ್ಕ್ ನೋಡಿ ನೋಡಿ, ಒಳಗಡೆ ಹೋಗುತ್ತೆ ಲೈಟ್ ನೋಡಿ, ಇಷ್ಟು ನೀಟ್ ವರ್ಕ್. ತುಂಬಾ ಗಜಲಕ್ಷ್ಮಿ ಇದೆ ನೋಡಿ, ಎರಡು ಕಡೆ ಗಜ. ಬಟ್ ಯೂಶ್ವಲಿ ಶಿವ ದೇವಸ್ಥಾನಕ್ಕೆ ಗಜಲಕ್ಷ್ಮಿ ಇರೋದು ತುಂಬಾ ರೇರ್. ಇದೊಂದು ಒಂದು ಶಿವ ವೈಷ್ಣವ ಮತ್ತೆ ಶೈವಕ್ಕೆ ಒಂದು ಸಂಕೇತವಾಗಿದೆ, ಇದು ಹೊಂದಾಣಿಕೆ ಆಗಿದೆ. ಯಾಕಂದ್ರೆ 1000 ವರ್ಷದಿಂದ ಈ ದೇವಸ್ಥಾನ ಆದಾಗ ತಮಿಳುನಾಡಿನಲ್ಲಿ ಶೈವರು ಮತ್ತು ವೈಷ್ಣವರು ಜಗಳ ಆಗ್ತಿತ್ತು. ರಾಮಾನುಜನಲ್ಲಿ ಬಂದಿದ್ರು, ಅವರು ಎಲ್ಲರೂ ಒಟ್ಟಾಗಿರ್ಬೇಕು ಅಂತ ಹೇಳ್ಬಿಟ್ಟಿದ್ದಕ್ಕೆ ಈ ಒಂದು ಸಂಕೇತ ಆಗಿರ್ಬೋದು ಇದು. ಶೈವ ದೇವಾಲಯದಲ್ಲಿ ಲಕ್ಷ್ಮಿ. ಧನ್ಯವಾದ ಅಹೋರಾತ್ರ. ಸಪ್ತದ್ವಾರ ಅಡ್ಜಸ್ಟ್ ಕೇಳೋದು, ನರಶಾಖ ವೇಲಾದ್ವಾರ ನರ.